ಅನುಭವಿಸ್ಲಿ ಬಿಡು, ಮಾಡಿದ್ದೆಲ್ಲ ಎಲ್ಲ ಹೋಗುತ್ತೆ, ಎಲ್ಲ ಪೂರ್ವ ಜನ್ಮದ ಫಲ. ಇಂತಹದ್ದೊಂದು ಮಾತಿನ ನಡುವೆ ಅಯ್ಯೋ ಏನ್ ಮಾಡೋಕ್ಕಾಗುತ್ತಪ್ಪ, ಅದೇನು ಪಾಪ ಮಾಡಿದ್ನೋ ಏನೋ, ಎಲ್ಲ ನನ್ನ ಕರ್ಮ, ಏನೂ ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕಲ್ಲಪ್ಪ ಅನ್ನೋ ಮಾತನ್ನು ಕೇಳಿರ್ತೀರಿ. ಇದರರ್ಥ ನಮ್ಮ ಪೂರ್ವಜನ್ಮದ ಕರ್ಮ ನಮ್ಮನ್ನು ಬಿಡದೆ ಹಿಂಬಾಲಿಸುತ್ತ ಎಂದೋ ಮಾಡಿದ ಪಾಪಗಳಿಗೆ ಈ ಜನ್ಮದಲ್ಲಿ ಶಿಕ್ಷೆ ಆಗುತ್ತಾ? ಅಷ್ಟಕ್ಕೂ ಇದು ನಿಜಾನ? ಇಂತಹ ಪ್ರಶ್ನೆಗಳು ಮೂಡೋದು ಸಹಜ. ಹಾಗಾದರೆ ಹಿಂದಿನ ಜನ್ಮದಲ್ಲಿ ನಾವೇನು ಪಾಪ ಮಾಡಿದ್ವಿ ಅಂತ ಗೊತ್ತು ಮಾಡಿಕೊಳ್ಳೋದಾದರೂ ಹೇಗೆ? ಹಿಂದಿನ ಜನ್ಮದ ಪಾಪದ ಮೂಟೆ ಕರಗಿಸಿಕೊಳ್ಳೋದಾದರೂ ಹೇಗೆ? ಇದಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಅವಕಾಶವಿದೆಯಾ? ಹೀಗೊಂದು ಪ್ರಶ್ನೆಯನ್ನು ಕೇಳಿದರೆ ಖಂಡಿತ ಇದೆ ಎಂದಿದೆ ನಮ್ಮ ಋಷಿವಿಜ್ಞಾನ. ಹಾಗಿದ್ರೆ ಏನಿದು ಸಿನ್ ಮ್ಯಾಪಿಂಗ್ ಮಾರ್ಗ? ಈಗ ನಾವು ಎದುರಿಸ್ತಿರೋ ಸಮಸ್ಯೆಗಳ ಮೂಲಕವೇ ನಮ್ಮ ಪೂರ್ವಜನ್ಮದ ಪಾಪವನ್ನು ತಿಳಿದುಕೊಳ್ಳೋದು ಹೇಗೆ ನೋಡೋಣ ಈ ವಿಡಿಯೋ ಮೂಲಕ. ಅದಕ್ಕೂ ಮುನ್ನ ನೀವಿನ್ನು ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಜೊತೆಗೆ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಫೇಸ್ಬುಕ್ ವಾಟ್ಸಪ್ಗಳ ಮೂಲಕ ಶೇರ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಋಷಿಮುನಿಗಳು ಪಟ್ಟಿ ಮಾಡಿಟ್ಟಿರೋ ಪ್ರಕಾರ ಸಾಮಾನ್ಯವಾಗಿ ಯಾವುದೇ ಮನುಷ್ಯನಾದವನು ಮಾಡಬಹುದಾದ ಪ್ರಮುಖ ತಪ್ಪುಗಳು, ಕೆಟ್ಟ ಕೆಲಸಗಳು ಮೂರು ಸ್ತರದಲ್ಲಿರುತ್ತವೆ. ಆ ಮೂರು ರೀತಿಯ ಮಹಾಪರಾಧಗಳು ಯಾವುವು ಅಂದರೆ, ಮೊದಲನೆಯದು ನಮಗಿಂತ ಕೆಳಗಿನ ಜೀವಜಂತುಗಳನ್ನು ಹಿಂಸೆ ಮಾಡೋದು, ಕಾಡೋದು. ಎರಡನೆಯದು ನಮ್ಮದೇ ಮನುಷ್ಯಕುಲವನ್ನು ನರಳುವಂತೆ ಮಾಡೋದು. ಮೂರನೆಯದು ನಮಗಿಂತ ಉನ್ನತ ಸ್ಥಾನದಲ್ಲೂ ಕೆಲವು ವಿಚಾರಗಳು, ಜೀವಿಗಳು, ತತ್ವಗಳು, ಆದರ್ಶಗಳು ಇರ್ತವೆ, ಅವುಗಳ ಜೊತೆ ತಪ್ಪು ಮಾಡೋದಿದೆಯಲ್ಲ ಅದು ನಿಜಕ್ಕೂ ಮಹಾಪಾಪವೇ ಸರಿ. ಆದರೆ ನಿಮಗೆ ಗೊತ್ತಿರಲಿ, ಮನುಷ್ಯನಾದವನು ಈ ಮೂರೂ ಸ್ತರದಲ್ಲೂ ಕೂಡ ತಪ್ಪು ಮಾಡಿಯೇ ಮಾಡ್ತಾನೆ. ಈಗ ಈ ಮೂರೂ ರೀತಿಯ ಪಾಪ ಮತ್ತು ಅವುಗಳಿಗೆ ದೊರಕಬಹುದಾದ ಶಿಕ್ಷೆ ಮತ್ತು ಆ ಶಿಕ್ಷೆಯ ಮುಂದುವರೆದ ಭಾಗವಾಗಿ ಈ ಜನ್ಮದಲ್ಲಿ ಅನುಭವಿಸಬೇಕಾದ ಪ್ರಮಾಣ ಮತ್ತು ತೊಂದರೆಗಳೇನು ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ. ಈಗ ಮೊದಲನೆಯದಾಗಿ ಸಾಮಾನ್ಯವಾಗಿ ನಾವು ಮಾಡೋ ತಪ್ಪಾದ ಜೀವಜಂತುಗಳ ಹಿಂಸೆಯ ಬಗ್ಗೆ ನೋಡಿಬಿಡೋಣ. ಈ ರೀತಿ ಮಾಡೋ ಮನುಷ್ಯನಿಗೆ ನರಕದಲ್ಲಿ ಎರಡು ರೀತಿಯ ಶಿಕ್ಷೆಗಳಿವೆ ಎಂದಿವೆ ಪುರಾಣಗಳು. ರೌರವ ನರಕ, ಪ್ರಾಣರೋಧನ ನರಕ ಅನ್ನೋ ಎರಡು ಜಾಗಗಳಲ್ಲಿ ಈ ರೀತಿಯ ತಪ್ಪುಗಳಿಗೆ ಶಿಕ್ಷೆಯಾಗುತ್ತೆ. ಸುಮಾರು ಸಾವಿರಾರು ವರ್ಷಗಳ ಕಾಲ ಈ ರೀತಿಯ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಮನುಷ್ಯನ ಯಾತನಾ ಶರೀರ, ಅಂದರೆ ಭೌತಿಕ ಶರೀರ ಕಳೆದುಕೊಂಡು ನರಕಕ್ಕೆ ಹೋದಾಗ. ಇಷ್ಟಾದ ಮೇಲೂ ಪಾಪದ ತೀವ್ರತೆ ಕೆಲವರಿಗೆ ಕಡಿಮೆ ಆಗಿರೋದಿಲ್ಲ. ಈ ಎರಡೂ ಮಾದರಿಯ, ಅರ್ಥಾತ್ ರೌರವ ಮತ್ತು ಪ್ರಾಣರೋಧನ ನರಕ ಇರುತ್ತಲ್ಲ, ಈ ಕ್ಯಾಟಗರಿಗೆ ಬರೋ ಜನರಿಗೆ ಮತ್ತೆ ಪುನರ್ಜನ್ಮ ಸಿಕ್ಕ ಮೇಲೂ ಒಂದಷ್ಟು ಬಾಧೆಗಳು ಕಾಡೇ ಕಾಡುತ್ತವೆ. ಉದಾಹರಣೆಗೆ, ರೌರವ ನರಕದಲ್ಲಿ ವಿಚಿತ್ರ ಕ್ರೂರ ಜಂತುಗಳಿಂದ ಶಿಕ್ಷೆ ಕೊಡಿಸಲಾಗುತ್ತೆ. ಇಲ್ಲಿ ಪುನರ್ಜನ್ಮ ಸಿಕ್ಕಾಗ ಜಂತುಗಳಿಂದ ಕಚ್ಚಿಸಿಕೊಳ್ಳೋದು ಅಥವಾ ವಿಪರೀತ ಗಾಯಗಳಾಗಿ ಒದ್ದಾಡೋದು ಅಥವಾ ದೇಹದಲ್ಲಿ ತೀವ್ರ ಅನಾರೋಗ್ಯ ಬಂದು ಹುಳ ಬೀಳೋದು ಆಗಿಯೇ ಆಗುತ್ತೆ. ಇದು ಖಂಡಿತ ಪೂರ್ವಜನ್ಮದ ಪಾಪದ ಫಲವೇ ಅನ್ನೋದು ನಂಬಿಕೆ. ಕೆಲವರಿಗೂ ಒಂಥರ ವಿಚಿತ್ರ ಮೆಂಟಾಲಿಟಿ ಇರುತ್ತೆ ನೋಡಿ. ಕೆಲವು ಚಿಕ್ಕ ಪುಟ್ಟ ಪ್ರಾಣಿ ಪಕ್ಷಿಗಳು ಏನೂ ಮಾಡಿಲ್ಲ ಅಂದರೂ ಕೂಡ ಅವುಗಳನ್ನು ಸಂತೋಷಕ್ಕಾಗಿ ಹಿಡಿದು ಹಿಂಸಿಸೋದು, ಸಾಯಿಸೋದು, ಮಾಡೋದು ಅಂದರೆ ಏನೋ ಮಜಾ ಅವರಿಗೆ. ಇಂತಹ ವಿಕೃತ ಮನಸ್ಥಿತಿಯವರಿಗೆ ಕುಂಭೀಪಾಕಂ ಮತ್ತು ಅಂಧಕೂಪಂ ನರಕ ಅನ್ನೋ ವಿಭಾಗಗಳಲ್ಲಿ ಹಾಕಿ ವಿಷಜಂತುಗಳಿಂದ ಚಿತ್ರಹಿಂಸೆಯನ್ನು ಮಾಡಿಸಲಾಗುತ್ತೆ ಅನ್ನೋ ಮಾತುಗಳಿವೆ ಪುರಾಣಗಳಲ್ಲಿ. ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿ ದರಗಿಳಿದ ಅಂದರೆ ಪುನರ್ಜನ್ಮವನ್ನು ಪಡೆದ ಜೀವಿ ಅಥವಾ ಮನುಷ್ಯ ಹೇಗಿರ್ತಾನೆ ಅಂದರೆ, ಮೈ ತುಂಬ ಗಾಯದ ನೋವುಗಳ ಜೊತೆ ಬಂದಿರ್ತಾನೆ. ಗಾಯದ ಗುರುತೇ ಇರೋದಿಲ್ವಲ್ಲ, ಇನ್ನೆಲ್ಲಿ ನೋವು ಅಂತ ಕೇಳಬಹುದು ಹಲವರು. ಗಾಯ ಗೊತ್ತಾಗಬೇಕು ಅಂದರೆ ಭೌತಿಕ ಶರೀರ ಇದ್ರಲ್ವೇ. ಎಲ್ಲ ಪ್ರಯೋಗಗಳು, ಶಿಕ್ಷೆಗಳು ಕೂಡ ನಮ್ಮ ಯಾತನಾ ಶರೀರಕ್ಕಷ್ಟೇ ಆಗಿರುತ್ತಲ್ಲಿ, ಅದರ ನೋವು ಮಾತ್ರ ನಮ್ಮ ಶರೀರದೊಂದಿಗೆ ಅಂತರ್ಧಾನವಾಗಿರುತ್ತೆ. ಹುಟ್ಟಿದ ಮೇಲೂ ನಮಗೆ ಪೂರ್ವದ ಪಾಪ ಬೆನ್ನುತ್ತಿರುತ್ತೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ, ಎಷ್ಟೋ ಸಲ ನಾವೆಲ್ಲ ಮಾಡದ ತಪ್ಪಿಗೂ ಕೂಡ ಶಿಕ್ಷೆ ಅನುಭವಿಸ್ತಿರ್ತೀವಿ ನೋಡಿ. ಯಾಕಂದರೆ ಇದೇ ಕಾರಣಕ್ಕೆ, ಪೂರ್ವದ ಹೊರೆಯ ಕಾರಣಕ್ಕೆ ಈ ಜನ್ಮದಲ್ಲಿ ಮಾಡದ ತಪ್ಪುಗಳೊಳಗೂ ಕೂಡ ಸಿಕ್ಕಿ ಹಾಕಿಕೊಂಡು ವೃಥಾ ಟೆನ್ಷನ್ ಆಗುವಂತಹ, ತೊಂದರೆ ಆಗುವಂತಹ ಎಡವಟ್ಟುಗಳು ಬೆನ್ನತ್ತಿ ಬಿಡುತ್ತವೆ ನಮ್ಮನ್ನು. ಮತ್ತೊಂದು ನರಕ ಇರುತ್ತೆ, ಶೂಲಪ್ರೋತ ನರಕ ಅಂತ. ಸಾಮಾನ್ಯವಾಗಿ ಯಾರಾದರೂ ಜಂತುಗಳನ್ನು ಸೀಳಿ ಕೈಕಾಲು ಕಡಿದು ಹಿಂಸೆ ಮಾಡ್ತಾರಲ್ಲ, ಅಂತಹವರಿಗೆ ಅಲ್ಲಿ ಸಿಗೋ ಶಿಕ್ಷೆ ಅದು. ಮನುಷ್ಯ ಯಾವ ರೀತಿ ಜೀವಿಗಳನ್ನು ಹಿಂಸೆ ಮಾಡ್ತಾನೋ ಅದೇ ರೀತಿ ಮನುಷ್ಯನನ್ನೇ ಈ ಶೂಲಪ್ರೋತ ನರಕದಲ್ಲಿ ಹಿಂಸೆ ಮಾಡಲಾಗುತ್ತೆ. ಭಯಂಕರ ಶೂಲಗಳಿಂದ ಇರಿದು ಹಿಂಸೆ ಮಾಡಲಾಗುತ್ತೆ. ಈ ನೋವು ಮತ್ತೆ ಮನುಜನ್ಮ ಇದ್ದಾಗಲೂ ಕೂಡ ಇದ್ದೇ ಇರುತ್ತೆ. ಉದಾಹರಣೆಗೆ, ಆಗಾಗ ದೇಹದ ಕೆಲವು ಕಡೆ ನೋವು ಬರ್ತಾ ಇರುತ್ತೆ ಕೆಲವರಿಗೆ. ವೈದ್ಯರ ಬಳಿ ಹೋದಾಗ ಅವರೇನೋ ಎಲ್ಲ ನೋಡಿ ಕೊನೆಗೆ ಸ್ಕ್ಯಾನಿಂಗ್ ಕೂಡ ಮಾಡ್ತಾರೆ, ರಿಪೋರ್ಟ್ ಸಿಕ್ಕ ಮೇಲೆ ಏನಿಲ್ಲವಲ್ಲ, ಎವ್ರಿಥಿಂಗ್ ಇಸ್ ಫೈನ್ ಅಂತಾರೆ. ಆದರೆ ನಮಗೆ ಮಾತ್ರ ಒಂದಲ್ಲ ಒಂದು ಕಡೆ ಕುತ್ತಿಗೆ ಕಡಿಮೆ ಆದರೆ ಕಾಲು, ಕಾಲು ಕಡಿಮೆ ಆದರೆ ಬೆನ್ನು, ಹೀಗೆ ನೋವು ಬರ್ತಾನೇ ಇರುತ್ತೆ. ಕಾರಣ ಏನು ಅಂತಲೂ ಗೊತ್ತಾಗೋದಿಲ್ಲ. ಇದೇ ನೋಡಿ ಆಧುನಿಕ ವೈದ್ಯ ವಿಜ್ಞಾನದ ಸ್ಕ್ಯಾನಿಂಗುಗಳಿಗೆ ಕಾಣಸಿಗದ ನಿಜವಾದ ನೋವು. ಇದನ್ನೇ ಪೂರ್ವಜನ್ಮದ ಪಾಪದ ಫಲ ಅನ್ನೋದು. ಇದೆಲ್ಲ ನಮಗಿಂತ ಕೆಳಸ್ತರದಲ್ಲಿರೋ ಪ್ರಾಣಿ ಪಕ್ಷಿ ಜೀವಜಂತುಗಳಿಗೆ ಕಷ್ಟ ಕೊಟ್ಟಾಗ ಪ್ರತಿಯಾಗಿ ನಾವು ಅನುಭವಿಸೋ ಕಷ್ಟಗಳು.
ಅದೇ ಎರಡನೇ ಸ್ತರದಲ್ಲಿ ಇರೋ ಅಂದ್ರೆ ನಮ್ಮದೇ ರೀತಿಯ ಮನುಕುಲಕ್ಕೆ ತೊಂದರೆ ಕೊಟ್ಟಾಗ ಬೇರೆದೇ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ನಮ್ಮಂತೆ ಇರೋ ಮನುಷ್ಯನ ಜೊತೆ ಸಾಮಾನ್ಯವಾಗಿ ನಾವು 8 ರೀತಿಯ ತಪ್ಪುಗಳನ್ನು ಪಾಪಗಳನ್ನು ಮಾಡ್ತೀವಿ ಅನ್ನುತ್ತೆ ಶಾಸ್ತ್ರ ಪುರಾಣ. ಈ 8 ಪಾಪಗಳಿಗೆ ಮತ್ತು ಈ 8 ಪಾಪಗಳನ್ನು ಮಾಡಿದವರಿಗೆ ನರಕದಲ್ಲಿ ಯಾವ ರೀತಿಯ ಶಿಕ್ಷೆ ಇರುತ್ತೆ ಮತ್ತು ವಾಪಸು ಧರೆಗೆ ಬಂದಾಗ ಯಾವ ರೀತಿಯ ಕಷ್ಟ ಇರುತ್ತೆ ಅನ್ನೋದನ್ನು ಕೂಡ ನೋಡೋಣ. ಈಗ 8 ಪಾಪಗಳಲ್ಲಿ ಮೊದಲನೆಯ ಪಾಪ ಮೋಸ ಮಾಡಿ ಪರಧನವನ್ನ ಹೊಡೆದು ಬಿಡುವುದು. ಸರಳವಾಗಿ ಹೇಳಬೇಕು ಅಂದ್ರೆ ಚಿಟ್ ಫಂಡ್, ಚೀಟಿ, ಸಾಲ ಸೋಲ ಅಂತ ಮಾಡಿ ಕೈ ಎತ್ತಿ ಬಿಡ್ತಾರಲ್ಲ ಅಂತಹ ಕ್ಯಾಟಗರಿ. ಜೊತೆಗೆ ಹೆಂಗಸರು ಮಕ್ಕಳನ್ನ ಕಿಡ್ನಾಪ್ ಮಾಡೋದು, ತೊಂದರೆ ಕೊಡೋದು, ಇಂತಹವರು ಕೂಡ ಇದೇ ಕ್ಯಾಟಗರಿಗೆ ಬರ್ತಾರೆ. ಇಂತಹವರಿಗೆ ನರಕದಲ್ಲಿ 2 ರೀತಿಯ ಲೋಕಗಳಿರುತ್ತವೆ. ತಾಮಿಸ ನರಕ ಮತ್ತು ಅವಟ ನಿರೋಧನ ನರಕ ಅನ್ನೋದೇ ಈ 2 ಪ್ರತ್ಯೇಕ ನರಕಗಳು. ಅಂದರೆ ಅಂಧಕಾರ ಘೋರಾತಿಘೋರ ಕತ್ತಲಿರೋ ಜಾಗದಲ್ಲಿ ಕೂಡಿ ಹಾಕಿ ಹೊಗೆ ಹಾಕಿ ಕಬ್ಬಿಣದ ರಾಡುಗಳ ಮಾದರಿಯ ಕೋಲುಗಳಿಂದ ದಂಡಿಸುವುದು, ಹಿಂಸೆ ಮಾಡೋದು. ಈ ರೀತಿ ಹಿಂಸೆ ಅನುಭವಿಸಿ ಮರಳಿ ಜನ್ಮ ಪಡೆದಾಗ ಅವರಿಗೆ ಭೂಮಿ ಮೇಲೆ ಯಾವ ರೀತಿಯ ಶಿಕ್ಷೆ ಅಥವಾ ಎಫೆಕ್ಟ್ ಇರುತ್ತೆ ಅಂದರೆ ನೀವು ಹುಚ್ಚರನ್ನು ಭ್ರಾಂತಿಯಾಗಿರೋರನ್ನು ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ಇಂತಹವರು ಮರುಜನ್ಮ ಪಡೆದಾಗ ಅಂಧರಾಗೋ ಸಾಧ್ಯತೆಯೂ ಇದೆ. ಇದರಲ್ಲೇ ಗೊತ್ತಾಗುತ್ತೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ತಪ್ಪು ಏನು ಅಂತ. ಆ ಶಿಕ್ಷೆಯ ಮುಂದುವರಿದ ಭಾಗವೇ ಈ ಜನ್ಮದಲ್ಲೂ ಕೂಡ ಕಾಡುತ್ತೆ ನಮಗೆ. ಸುಕರಮುಖ ನರಕ ಅನ್ನೋ ವಿಭಾಗ ಹೊಂದಿದೆ ನರಕದಲ್ಲಿ ಶಾಸ್ತ್ರಗಳ ಪ್ರಕಾರ. ನಮ್ಮ ಈ ಜನ್ಮದಲ್ಲಿ ಅಧಿಕಾರ ಇದೆ ಅಂತಲೋ ಬಲಾಢ್ಯರು ಅಂತಲೋ ಯಾರಿಗಾದರೂ ಬೇಕಂತಲೇ ತೊಂದರೆ ಕೊಟ್ಟಾಗ ಒಳ್ಳೆಯವರನ್ನು ಕಾಡದಾಗ ಅಂತಹವರು ಸತ್ತ ಮೇಲೆ ಈ ನರಕಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಕೊಬ್ಬಿನ ಜ್ಯೂಸ್ ಮಾಡೋ ಮಷಿನ್ ನೋಡಿದಿರಲ್ಲ, ಆ ರೀತಿ ಹಿಂಡೆ ಹಿಪ್ಪಿ ಮಾಡೋ ಶಿಕ್ಷೆ ಕೊಡ್ತಾರೆ ಈ ಸುಕರಮುಖ ನರಕದಲ್ಲಿ. ಈ ಶಿಕ್ಷೆ ಅನುಭವಿಸಿ ಮರುಜನ್ಮವನ್ನು ಪಡೆದ ಜೀವಿಗಳು ಯಾವ ರೀತಿ ಇರ್ತಾರೆ ಅಂದರೆ ನಿದ್ದೆ ಬರೋದಿಲ್ಲ, ಸೈಕಾಲಜಿಕಲ್ ಡಿಸಾರ್ಡರ್ ಕಾಡ್ತವೆ, ಒತ್ತಡ, ಖಿನ್ನತೆ, ಈ ರೀತಿ ಹಲವಾರು ಸಮಸ್ಯೆಗಳೊಂದಿಗೆ ಬದುಕಬೇಕಾಗುತ್ತೆ ಅಂತಹ ವ್ಯಕ್ತಿ. ಜೀವನದಲ್ಲಿ ಎಲ್ಲ ಇದ್ದು ನೆಮ್ಮದಿ ಅನ್ನೋದಿರೋದಿಲ್ಲ ಇಂತಹವರಿಗೆ. ಮೂರನೇ ರೀತಿಯ ಪಾಪ ಮನುಷ್ಯನಾದವನ ಜೊತೆ ಮಾಡಬಹುದಾದದ್ದು ಅಂದರೆ ಹಸಿದ ವ್ಯಕ್ತಿ ದೇಹಿ ಅಂತ ಮನೆ ಮುಂದೆ ಬಂದಾಗ ಇಡೀ ಹಣ್ಣವನ್ನು ಹಾಕದೆ ತನ್ನ ಉದರ ಪೋಷಣೆ ಮಾಡಿ ನೆಮ್ಮದಿಯಿಂದ ಇರೋ ನಿಷ್ಕಾರುಣ್ಯ ವ್ಯಕ್ತಿಗೆ ಸಂಬಂಧಪಟ್ಟದ್ದು. ಇದನ್ನು ಇನ್ನೂ ಸರಳೀಕರಿಸಿ ಅಪರಾಧಿಕ ಮನೋಭಾವದಲ್ಲಿ ನೋಡೋದಾದರೆ ಈಗ ರೇಷನ್ ಅಂಗಡಿಗಳ ಮಾಲೀಕರನ್ನೇ ತೆಗೆದುಕೊಳ್ಳಿ. ಹಸದವರಿಗೆ ಬಡಬಗ್ಗರಿಗೆ ಅಂತ ಸರ್ಕಾರ ಅಕ್ಕಿ ಕೊಟ್ಟರೆ ಅದನ್ನು ನುಂಗು ನೀರು ಕುಡಿದು ಬಡ ಜನರ ಹೊಟ್ಟೆ ಮೇಲೆ ಹೊಡಿತಾರಲ್ಲ, ಅಂತಹ ಜನರಿಗೆ ಕ್ರಿಮಿ ಭೋಜನ ನರಕ ಕಾದಿರುತ್ತೆ. ಕ್ರಿಮಿಗಳು ತುಂಬಿರೋ ಅತಿದೊಡ್ಡ ಪಾತ್ರೆಯಲ್ಲಿ ಇಂತಹ ಪಾಪಾತ್ಮರನ್ನು ಹಾಕಿ ಅವುಗಳಿಗೆ ಆಹಾರ ಮಾಡ್ತಾರೆ ಕಿಂಕರರು. ಈ ರೀತಿ ಸುಮಾರು 1000 ವರ್ಷಗಳು ಯಾತನೆ ಅನುಭವಿಸಿದ ಮೇಲೆ ಮತ್ತೆ ಹುಟ್ಟುತ್ತಾನಲ್ಲ ಮನುಷ್ಯ, ಆಗ ಯಾವ ರೀತಿಯ ಸ್ಲೀಪಿಂಗ್ ಮೆಮೊರಿ ಇರುತ್ತೆ ಗೊತ್ತಾ? ನಿಮಗೆ ಹೊಟ್ಟೆ ಸಂಬಂಧಿತ ಸಮಸ್ಯೆ ಇನ್ನಿಲ್ಲದಂತೆ ಕಾಡುತ್ತೆ. ಗ್ಯಾಸ್ಟ್ರಿಕ್, ಅಲ್ಸರ್, ಅದು ಇದು ಅಂತ ಏನೇನೋ ಸಮಸ್ಯೆಗಳು ಕಾಡ್ತಾಲೇ ಇರುತ್ತವೆ. ನುಂಗದಿರೋ ಮಾತ್ರೆ ಇಲ್ಲ, ತೆಗೆದುಕೊಳ್ಳದಿರೋ ಔಷಧಿ ಇಲ್ಲ, ಆದರೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಿಗೆ ಮಾತ್ರ ಪರಿಹಾರ ಸಿಕ್ಕಿರೋದಿಲ್ಲ. ಕೆಲವರು ಇದನ್ನು ಸಾರಾಸಗಟಾಗಿ ತಳ್ಳಿ ಹಾಕಬಹುದು, ಹೊತ್ತೊತ್ತು ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗಿರುತ್ತೆ ಅಷ್ಟೇ, ಇದೆಲ್ಲ ಬರೀ ಸುಳ್ಳು, ಕಂತೆ, ಪುರಾಣ ಅಂತ. ಆದರೆ ಒಂದು ಸಲ ನೀವೇ ಯೋಚನೆ ಮಾಡಿ, ಕೆಲವರಿಗೆ ಏನೆಲ್ಲ ಇದ್ದರೂ, ಹಣ, ಉದ್ಯೋಗ ಎಲ್ಲ ಇದ್ದರೂ ಹೊತ್ತೊತ್ತಿಗೆ ಊಟ ಮಾಡೋಕ್ಕಾಗಲ್ಲ, ಯಾಕಿರಬಹುದು? ನಿಮಗಿವಾಗ ಐಡಿಯಾ ಸಿಕ್ಕಿರಬಹುದಲ್ಲ, ಅದಕ್ಕೆ ಹೇಳೋದು ಹಸಿದವನಿಗೆ ಅನ್ನ ಹಾಕಬೇಕು ಅಂತ. ಹಸಿದವರ ಮುಂದೆ ಹೊಟ್ಟೆ ತುಂಬ ಊಟ ಮಾಡೋರಿಗೆ ನರಕದಲ್ಲಿ ಶಿಕ್ಷೆಯಾಗಿ ಮತ್ತೆ ಧರೆಗಿಡದ ಮೇಲೂ ಕೂಡ ಉಳಿದು ಹೋಗೋ ಪಾಪದ ಋಣ ಇದೆ ನೋಡಿ. ಒಂದೋ ಹಸಿವಿದ್ರೂ ಅನ್ನ ಸಿಗೋದಿಲ್ಲ, ಅನ್ನ ಸಿಕ್ಕಿ ಉಂಡ ಮೇಲೂ ಕೂಡ ಒದ್ದಾಡ್ತೀರಾ. ಇನ್ನು ಮನುಷ್ಯ ಮಾಡಬಹುದಾದ 4ನೇ ಪಾಪ ಕಳ್ಳತನ. ಈ ಕಳ್ಳತನಕ್ಕಿರೋ ನರಕಗಳೆಂದರೆ ಸಂದಂಶ ನರಕ ಮತ್ತು ತಪ್ತೋರ್ಮಿ ನರಕ ಅಂತ. ಈ 2 ನರಕಗಳಲ್ಲಿ ಕಳ್ಳಕಾಕರಿಗೆ ಸರಿಯಾದ ಶಿಕ್ಷೆ ಕಾದಿರುತ್ತೆ. ಬೆಂಕಿ ಉಂಡೆಗಳಿಂದ ಹೊಡೆದು ಚಿತ್ರಹಿಂಸೆಯನ್ನು ಮಾಡುತ್ತಾರೆ ಇಲ್ಲಿ ಎಂದಿದೆ ಗರುಡ ಪುರಾಣ. ಈ ರೀತಿ ಶಿಕ್ಷೆ ಅನುಭವಿಸಿ ಬಂದ ಮೇಲೂ ಧರೆಗಿಡಿದು ಮರುಜನ್ಮ ಪಡೆದಾಗ ಜಂತುಗಳಿಂದ ಅಂದರೆ ಹಾವು, ಚೇಳು ಇಂತಹ ಜೀವಿಗಳಿಂದ ಕೊಚ್ಚಿಸಿಕೊಂಡು ನೋವಿಗೊಳಗಾಗ್ತಾರಂತೆ. ಮನುಷ್ಯನಾದವನು ಮನುಷ್ಯನ ಜೊತೆ ಮಾಡುವ 5ನೇ ರೀತಿ ಪಾಪ ಅಂದರೆ ಲೇವಾದೇವಿ ಮೋಸ, ನಿಯತ್ತಾಗಿ ಮಾಡಬೇಕಿರುವ ಕೆಲಸಕ್ಕೆ ಲಂಚ ತೆಗೆದುಕೊಳ್ಳೋದು, ಯಾರದಾದರೂ ವಿರುದ್ಧ ಸುಳ್ಳು ಸಾಕ್ಷಿ ಹೇಳೋದು. ಇಂತಹ ತಪ್ಪುಗಳನ್ನು ಮಾಡಿದವರಿಗೆ ಅವಿಚಿರಯ ನರಕ ಅನ್ನೋ ಪ್ರತ್ಯೇಕ ವಿಭಾಗ ಕಾಯ್ತಾ ಇರುತ್ತೆ. ದೊಡ್ಡ ದೊಡ್ಡ ಪರ್ವತಗಳಿಗೆ ತೆಗೆದುಕೊಂಡು ಹೋಗಿ ಉಲ್ಟಾ ನೇತಾಕಿ ಹಿಂಸೆಯನ್ನು ಕೊಡ್ತಾರೆ. ಚೆನ್ನಾಗಿ ದಂಡಿಸಿ ಮೇಲೆ ಹಗ್ಗ ಬಿಚ್ಚಿ ಕೆಳಗೆ ಬಿಸಾಕ್ತಾರೆ. ಕೆಳಗೂ ಕೂಡ ದೊಡ್ಡ ದೊಡ್ಡ ಬಂಡೆ ಚೂಪು ಕಲ್ಲುಗಳನ್ನು ಇಟ್ಟಿರ್ತಾರೆ, ಬಿದ್ದು ಮೇಲೂ ನಳುವಂತೆ ಮಾಡಲಾಗುತ್ತೆ. ಮತ್ತೆ ಮೇಲೆತ್ಕೊಂಡು ಬಂದು ಉಲ್ಟಾ ನೇತಾಕ್ತಾರೆ, ಮತ್ತೆ ಕೆಳಗೆ ಬಿಸಾಕ್ತಾರೆ. ಇದೇ ರೀತಿ 1000 ವರ್ಷಗಳು ಅನುಭವಿಸಿದ ಮೇಲೆ ಧರೆಗೆ ಮರುಜನ್ಮ ಪಡೆದು ಬಂದ ಜೀವಕ್ಕೆ ಏನೆಲ್ಲ ಸವಾಲುಗಳಿರುತ್ತವೆ ಗೊತ್ತಾ? ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಆಕಸ್ಮಿಕಗಳಾಗಿ, ಅಪಘಾತಗಳಾಗಿ, ಕೈಕಾಲು ಊನ ಮಾಡಿಕೊಂಡು ಅಥವಾ ಯಾವುದಾದರೂ ಅಂಗವೈಕಲ್ಯತೆಗೆ ಸಿಕ್ಕಿ ಇಡೀ ಜೀವನ ನೋವಿನಲ್ಲಿ ನರಳುತ್ತಾರೆ. ಮನುಷ್ಯನಿಗೆ ಮನುಷ್ಯ ಮಾಡುವ 6ನೆಯ ಪಾಪ ಅಂದರೆ ಮನೆಗೆ ಬೆಂಕಿ ಹಚ್ಚಿಬಿಡೋದು, ಊರಿಗೆ ಕೆಟ್ಟದ ಮಾಡಿಬಿಡೋದು, ಜನ ಸಾಯಿಸೋದು, ಆಸ್ತಿಗೋಸ್ಕರ ವಿಷ ಹಾಕೋದು, ಈ ರೀತಿ ಇರ್ತಾರೆ ಕೆಲವು ಜನ. ಇಂತಹವರಿಗೆ ಮೇಲೆ ಸಾರಮೇದಾಯನ ನರಕ ಅನ್ನೋ ಪ್ರತ್ಯೇಕ ಜಾಗವಿದೆ. ಇಲ್ಲಿ ಸುಮಾರು 712 ಕ್ರೂರ, ಅತಿ ಕ್ರೂರ ಕೋರೆ ಹಲ್ಲುಗಳುಳ್ಳ ನಾಯಿಗಳಿರ್ತವೆ. ಇವುಗಳನ್ನು ಬಿಟ್ಟು ಕಚ್ಚಿ ಕಚ್ಚಿ ಹಿಂಸೆ ಮಾಡಲಾಗುತ್ತೆ. ಈ ರೀತಿ 1000 ವರ್ಷ ಯಾತನೆ ಅನುಭವಿಸಿದ ಜೀವ
ಮತ್ತೆ ಶರೀರವನ್ನು ಹೊಂದಿದಾಗ ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಸಣ್ಣ ಸಮಸ್ಯೆ ರೀತಿ ಎದುರಾಗುತ್ತಷ್ಟೇ, ಆಮೇಲೆ ಅದು ಕ್ರಮೇಣ ಬೆಳೀತಾ ಬೆಳೀತಾ ಇಡೀ ಜೀವಮಾನ ಇಂತಹವರನ್ನು ಕಾಡ್ಬಿಡುತ್ತೆ. ಮನುಷ್ಯನಿಗೆ ಮನುಷ್ಯ ಮಾಡೋ ಏಳನೇ ಪಾಪ ಅಂತಂದರೆ ದರಿದ್ರವಾದ ನಾಲಿಗೆಗೆ ಸಂಬಂಧಪಟ್ಟದ್ದು. ನೋಡಿ, ಕೆಲವರು ಎಷ್ಟು ಸ್ಯಾಡಿಸ್ಟಿಕ್ ಇರ್ತಾರೆ ಅಂದರೆ ಮಾತಿನಿಂದ ಏನೂ ಪ್ರಯೋಜನ ಇಲ್ಲ ಅಂದರೂ ಕೂಡ ಬೇಕಂತಲೇ ನಾಲ್ಕು ಕೊಳಕು ಮಾತಾಡಿ ಬೇರೆಯವರ ಮನಸ್ಸನ್ನು ಘಾಸಿ ಮಾಡಿಬಿಡ್ತಾರೆ. ಬೇರೆಯವರು ಕಷ್ಟಪಟ್ಟಾಗ, ಮುಜುಗರ ಅನುಭವಿಸಿದಾಗ, ಮಾನಸಿಕವಾಗಿ ಕುಗ್ಗಿ ಹೋದಾಗ ತಾವು ಆನಂದ ಪಡ್ತಾರೆ. ಇಂತಹ ಪಾಪಿಗಳಿಗೆ ದಂಡಸೂಕ ನರಕ ಕಾಯ್ತಾ ಇರುತ್ತೆ. ಇಲ್ಲಿ ಅತಿ ಕ್ರೂರ ಹಾಗೂ ದೊಡ್ಡ ದೊಡ್ಡ ಹಾವುಗಳನ್ನು ಬಿಟ್ಟು ಕಚ್ಚಿಸಿ ಕಚ್ಚಿಸಿ ಚುಚ್ಚಿ ಚುಚ್ಚಿ ನೋವು ಮಾಡ್ತಾರೆ. ಬದುಕಿದ್ದಾಗ ನಮ್ಮ ನಾಲಿಗೆ ಮೂಲಕ ಜನರಿಗೆ ಚುಚ್ಚಿರ್ತೀವಲ್ವ, ಎಲ್ಲವೂ ನೆನಪಿಗೆ ಬರುವಂತೆ ಹಿಂಸೆ ಕೊಡಲಾಗುತ್ತಿಲ್ಲ. ಈ ರೀತಿ ಯಾತನೆ ಅನುಭವಿಸಿ ಬಂದ ಜೀವಾತ್ಮ ಮತ್ತೆ ಶರೀರಿಯಾದಾಗ ಹಾವುಗಳಿಂದ ಕಚ್ಚಿಸಿಕೊಳ್ಳೋ ಸಾಧ್ಯತೆ ಇರುತ್ತೆ, ಇಲ್ಲ ಮೈ ಮೇಲೆ ವಿಚಿತ್ರವಾದ ಚರ್ಮರೋಗಗಳು ಕಾಡೋಕ್ಕೆ ಶುರುವಾಗುತ್ತವೆ. ಎಂಟನೇ ಪಾಪ ಮನುಷ್ಯ ಮನುಷ್ಯನಿಗೆ ಮಾಡುವಂತಹದ್ದು ಅಂದರೆ ಕಾಮ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಸಂಬಂಧವಿಲ್ಲದ ಸಂಭೋಗಗಳು, ಸಂಗಾತಿ ಮೋಸ ಮಾಡಿ ವ್ಯಭಿಚಾರ ಮಾಡೋದು, ಇದೆಲ್ಲ ಮಾಡೋರಿಗೆ ವಜ್ರಕಂಟಕ ಶಾಲ್ಮಲಿ ನರಕ ಅನ್ನೋ ಜಾಗ ಕಾಯ್ತಾ ಇರುತ್ತೆ. ಕಾದಿರೋ ಪ್ರತಿಮೆಗೆ ಕಟ್ಟಹಾಕಿ ತಬ್ಬುಕೊಂಡು ಮುದ್ದಾಡುವಂಥ ಬಿಡ್ತಾರಂತೆ ಕಿಂಕರರು. ಈ ರೀತಿ ಸಾವಿರಾರು ವರ್ಷಗಳ ಅನುಭವವಾದ ಮೇಲೆ ಮತ್ತೆ ಹುಟ್ಟೋ ಜೀವಾತ್ಮ ಇಲ್ಲಿ ಭೂಲೋಕದಲ್ಲಿ ಮತ್ತಷ್ಟು ಸಮಸ್ಯೆಗಳನ್ನು ಎದುರಿಸ್ತಾನೆ. ಮರುಜನ್ಮ ಪಡೆದ ವ್ಯಕ್ತಿ ಅಗ್ನಿಯ ಗಿಡಗಳಿಗೆ ಒಳಗಾಗಿ ಉರಿದ ಗಾಯಗಳಾಗಿ ಒಳಗಾಗ್ತಾನೆ. ಕೆಲವೊಂದು ಸಲ ಜೀವಕ್ಕೂ ಕೂಡ ಕಂಟಕವಾಗಬಹುದು. ಇಷ್ಟು ಹೊತ್ತು ಜೀವಿಗಳ ಮೇಲೆ, ಇತರ ಮನುಷ್ಯರ ಮೇಲೆ ಯಾವ ರೀತಿ ಪಾಪ ಮಾಡಿದ್ವಿ ಹಿಂದಿನ ಜನ್ಮದಲ್ಲಿ ಅನ್ನೋದು ಗೊತ್ತಾಯಿತು. ಈಗ ನಮ್ಮ ಸ್ತರಕ್ಕಿಂತ ಮೇಲಿನ ಅಂದರೆ ಗುರು ಹಿರಿಯರು ದೈವ ಸ್ತರದಲ್ಲಿರೋರ ಜೊತೆ ಮಾಡಿರೋ ತಪ್ಪುಗಳಿಗೆ ಈ ಜನ್ಮದಲ್ಲಿ ಯಾವ ರೀತಿ ಆಗಿರುತ್ತೆ ನೋಡೋಣ. ಹೆತ್ತವರನ್ನು ಸರಿಯಾಗಿ ನೋಡ್ಕೊಳ್ಳದಿರೋ ನಿಷ್ಕಾರುಣ್ಯ ಮಕ್ಕಳಿಗೆ ಮೇಲೆ ಕ್ಷಾರದ್ಧಮ ನರಕ ಅನ್ನೋ ಜಾಗ ಕಾದಿರುತ್ತೆ. ಇಲ್ಲಿ ಖಾರದ ಡಬ್ರಿಯಲ್ಲಿ ಮುಳುಗಿಡಿಸ್ತಾರೆ. ಇಲ್ಲಿ ಜೊತೆಗೆ ಕಾಲಸೂತ್ರ ನರಕ ಅನ್ನೋ ಜಾಗದಲ್ಲಿ ಬೆಂಕಿಯ ಮೇಲೆ ನಡೆಸ್ತಾರೆ. ನಡೆಯುವಾಗ ತಲೆ ಮೇಲೆ ಸೂರ್ಯನಷ್ಟೇ ಪ್ರಖರವಾದ ಸಮೀಪದಲ್ಲೇ ಇರೋ ಶಾಖದ ಬುಟ್ಟಿಯನ್ನು ಹೊರಿಸಿರ್ತಾರೆ. ಅಲ್ಲಿಗೆ ತಲೆ ಬುಡ ಎರಡಕ್ಕೂ ಬಿಸಿ ಕಾಸ್ದಂಗೆ. ಮರುಜನ್ಮವಾದಾಗ ಅಂತಹವರಿಗೆ ಬಾಲ್ಯಾವಸ್ಥೆಯಿಂದಲೇ ಸರ್ಜರಿ, ಆಪರೇಷನ್ ಅಂತ ಏನೇನೋ ಮಾಡಿಸ್ಕೊಳ್ಬೇಕಾದ ಸ್ಥಿತಿ ಎದುರಾಗುತ್ತೆ. ಅಲ್ಲಿಗೆ ಹೆತ್ತವರನ್ನು ನೋಡಿಕೊಳ್ಳದ ಪಾಪ ಹುಟ್ಟಿದಾಗಿನಿಂದಲೇ ಶುರುವಾಗಿರುತ್ತೆ ಇಂತಹವರಿಗೆ. ಈ ಮಕ್ಕಳು ಏನು ಪಾಪ ಮಾಡಿದ್ವಪ್ಪ, ಹೀಗೆ ಯಾಕೆ ನರಳುತ್ತಿವೆ ಅಂತಾರೆ ನೋಡಿದವರು ಇವನ್ನ. ಆದರೆ ನಿಜವಾಗಿ ಪಾಪ ಮಾಡಿರೋದ್ರಿಂದಲೇ ಇಂತಹದೊಂದು ಕೆಟ್ಟ ಆರಂಭ ಸಿಕ್ಕಿರುತ್ತೆ ಜೀವನಕ್ಕೆ ಅನ್ನತ್ತೆ ಗರುಡ ಪುರಾಣ. ದೈವ ಸಮಾನ ತಪ್ಪುಗಳಲ್ಲಿ ಎರಡನೆಯದು ಅಂದರೆ ಕಳ್ಳಸುಳ್ಳ ಯಜ್ಞಾಗಾದಿಗಳನ್ನು ಮಾಡಿ ಪ್ರಾಣಿ ಪಕ್ಷಿ ಹಿಂಸೆ ಮಾಡೋದು ಮತ್ತು ವಾಮಾಚಾರ ಮಾಡೋದು, ನಿಧಿ ಗಿಧಿ ಅಂತೆಲ್ಲ ನರಬಲಿ ಮಾಡೋದು, ಇವೆಲ್ಲ ಈ ಪಾಪಗಳ ಪಟ್ಟಿಗೆ ಸೇರುತ್ತವೆ. ಇಂತಹವರಿಗೆ ವಿಶೇಷಣ ನರಕ ಹಾಗೂ ರಕ್ಷೋಜನ ನರಕ ಅನ್ನೋ ನರಕಗಳು ಇರುತ್ತವೆ. ಕೆಳಗೆ ಏನು ಪಾಪ ಮಾಡಿರ್ತಾರೋ ಅದೇ ರೀತಿ ಅಷ್ಟೇ ತೀಕ್ಷ್ಣ ಶಿಕ್ಷೆಗಳು ಕಾದಿರ್ತವೆ ಅಲ್ಲಿ ಇಂತಹವರಿಗೆ. ದೈವ ಸಮಾನ ತಪ್ಪುಗಳಲ್ಲಿ ಮೂರನೆಯದು ಸದಾಚಾರಿ ಹೆಂಡತಿಯನ್ನು ಕಾಡೋದು, ಪೀಡಿಸೋದು, ಅವಮಾನಿಸೋದು, ಅನುಮಾನಿಸೋದು, ವ್ರತಾಚರಣೆಗಳಲ್ಲಿದ್ದಾಗ ಕಾಮೋದ್ರಿಕ್ತರಾಗಿ ಬಲವಂತದ ಸಂಭೋಗಗಳನ್ನು ಮಾಡೋರಿಗೆ ಸಂಬಂಧಪಟ್ಟದ್ದು. ಇನ್ನೂ ಸರಳೀಕರಿಸಿ ಹೇಳೋದಾದರೆ ಹೆಂಡತಿ ಅಂದರೆ ಗೌರವ ಇಲ್ಲದೆ ಒಂದು ಪಶು ರೀತಿ ಕರೆದಾಗ ಬಂದು ದಾಹ ತಣಿಸುವ ರೀತಿ ನೋಡೋರಿಗೆ ಲಾಲಾಭಕ್ಷಣ ನರಕ ಕಾದಿರುತ್ತೆ. ಕುಡಿಯೋಕೆ ಯೋಗ್ಯವಲ್ಲದ್ದನ್ನೆಲ್ಲ ಕುಡಿಸ್ತಾರಲ್ಲಿ, ಅರ್ಥಾತ್ ಮಲಮೂತ್ರವನ್ನೆಲ್ಲ ಕುಡಿದು ತಿನ್ನಬೇಕಾಗತ್ತೆ ಎಂದಿವೆ ಶಾಸ್ತ್ರಗಳು. ಈ ರೀತಿ ಸಾವಿರಾರು ವರ್ಷ ಅನುಭವಿಸಿ ಬಂದ ಮೇಲೆ ಮರಳಿ ಜನ್ಮ ಪಡೆದಾಗ ರಕ್ತ ಕೀವು ಸಂಬಂಧಿ ಸಮಸ್ಯೆಗಳಿಂದ ಜೀವನ ಪೂರ್ತಿ ಸಫರ್ ಆಗ್ತಾರೆ ಇವರು. ನಾಲ್ಕನೆಯ ಪಾಪ ಅಂದರೆ ದೈವ ಸಮಾನವಾದದ್ದು ವ್ರತದೀಕ್ಷೆಯಲ್ಲಿದ್ದು ಅಥವಾ ಪುಣ್ಯಕ್ಷೇತ್ರಗಳ ಪ್ರವಾಸದಲ್ಲಿದ್ದಾಗ ಮದ್ಯಪಾನ ಮಾಡುವುದು. ಇಂತಹವರಿಗೆ ರೇತಃಪಾನ ನರಕ ಕಾದಿರುತ್ತೆ ಮೇಲೆ. ಇಲ್ಲಿ ಸಾವಿರಾರು ವರ್ಷಗಳ ಕಾಲ ವೀರ್ಯವನ್ನು ಕುಡಿಯೋ ಶಿಕ್ಷೆ ಅನುಭವಿಸಿ ಬಂದ ಮೇಲೂ ಕೂಡ ಮರುಜನ್ಮವಾದಾಗ ವಿಪರೀತ ಕಾಮವಾಂಚೆಯಲ್ಲಿರ್ತಾರೆ. ಟಿವಿ, ಫೋನು ಎಲ್ಲೇ ಇರಲಿ, ಸಿಕ್ಕಲ್ಲೆಲ್ಲ ಪೋರ್ನ್ ನೋಡಿಕೊಂಡು ಕಾಲ ಕಳೆಯೋರು ಅನ್ನಬಹುದು. ಇನ್ನೂ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಈ ಮನಸ್ಥಿತಿಯವರು ಕೊನೆಗೊಂದು ದಿನ ಕೆಲವು ಗುಹ್ಯ ರೋಗಗಳಿಗೆ ಒಳಗಾಗಿ ಜೀವ ಕಳೆದುಕೊಂಡರೂ ಅಚ್ಚರಿ ಇಲ್ಲ. ಇನ್ನು ಐದನೆಯ ತಪ್ಪು ಅಂದರೆ ನಾಸ್ತಿಕತೆಯನ್ನು ಮೈಗೂಡಿಸ್ಕೊಂಡು ಧರ್ಮವನ್ನು, ಧರ್ಮ ಗ್ರಂಥಗಳನ್ನು ಮೂದಲಿಸುವವರು, ಅವಮಾನಿಸಿ ಅಪಹಾಸ್ಯ ಮಾಡುವವರಿಗೆ ಸಂಬಂಧಪಟ್ಟದ್ದು. ಇಂತಹವರಿಗೆ ಹಸಿಪತ್ರ ಮತ್ತು ವೈತರಣಿ ನರಕ ಕಾದಿರುತ್ತೆ ಮೇಲೆ. ಹಸಿಪತ್ರವನ ಅಂತ ಇರುತ್ತೆ ನೋಡಿ, ಇಲ್ಲಿ ಚೂಪಾದ ಗಿಡಗಳಿರುತ್ತವೆ. ಇಲ್ಲಿ ಜೀವಾತ್ಮವನ್ನು ಬಿಟ್ಟು ಕೋಲಿನಿಂದ ಹೊಡೆದು ಓಡಿಸ್ತಾರೆ. ಬ್ಯಾಲೆನ್ಸ್ ತಪ್ಪಿ ಓಡ್ತಾ ಓಡ್ತಾ ಕೆಳಗೆ ಬಿದ್ದರೂ ಚುಚ್ಚಿಕೊಂಡು ಅನುಭವಿಸಬೇಕು ಜೀವ. ವೈತರಣಿಯಲ್ಲಿ ರಕ್ತ ಕೀವು ಮಲಮೂತ್ರದ ಗುಂಡಿಯೊಳಗೆ ಬಿಳಿಸಿ ಕೊಡಿಸ್ತಾರೆ. ಇಂತಹ ಆತ್ಮಗಳು ಮರುಹುಟ್ಟು ಪಡೆದಾಗ ರಕ್ತ ಸಂಬಂಧಿ ಹಾಗೂ ಮೂಳೆ ಸಂಬಂಧಿ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುತ್ತಾರೆ. ಇಂತಹವರಿಗೆ ಯಾವುದಾದ್ರೂ ಸಾಧುಸಂತರ ಹತ್ರ ಹೋದರೆ ರಾಮಾಯಣ ಮಹಾಭಾರತ ಓದಪ್ಪ ಒಳ್ಳೆಯದಾಗತ್ತೆ ಅಂತಾರೆ. ನೋಡಿ, ಯಾವ ಧರ್ಮ ಗ್ರಂಥಗಳನ್ನು ಅವರು ಹಿಂದಿನ ಜನ್ಮದಲ್ಲಿ ಮೂದಲಿಸಿದ್ರು ಅದೇ ಧರ್ಮ ಗ್ರಂಥಗಳು ಈ ಜನ್ಮದಲ್ಲಿ ಅವರ ನೆರವಿಗೆ ಬರಬೇಕಾಗತ್ತೆ. ಇದಿಷ್ಟು ನಾವು ಮಾಡೋ ಪಾಪಗಳಿಗೆ ಗರುಡ ಪುರಾಣ ಹೇಳಿರೋ ಶಿಕ್ಷೆ ವೀಕ್ಷಕರೇ. ಈ ಮೂಲಕ ಕಳೆದ ಜನ್ಮದಲ್ಲಿ ಮಾಡಿರೋ ಪಾಪಗಳು ಈ ಜನ್ಮದಲ್ಲೂ ಹೇಗೆಲ್ಲ ಕಾಡ್ತವೆ, ಈ ಜನ್ಮದ ಸಮಸ್ಯೆಗಳ ಮೂಲಕವೇ ಕಳೆದ ಜನ್ಮದಲ್ಲಿ ಎಂತಹ ಪಾಪ ಮಾಡಿದ್ವಿ ಅನ್ನೋದನ್ನು ನಾವು ತರ್ಕಬದ್ಧವಾಗಿ ತಿಳಿದುಕೊಳ್ಳಬಹುದು ಅನ್ನೋದಕ್ಕೆ ಶಾಸ್ತ್ರಗಳು ಕೊಟ್ಟಿರೋ ಉಪಾಯ ಅಥವಾ ಮಾರ್ಗ. ಈ ಮಾಹಿತಿ ನಿಮಗಿಷ್ಟ ಆದರೆ
ದಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ, ಜೊತೆಗೆ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಾಟ್ಸಪ್, ಫೇಸ್ಬುಕ್ಗಳ ಮೂಲಕ ಹಂಚಿಕೊಳ್ಳಿ. ಧನ್ಯವಾದಗಳು.